ನಾಳೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಅಕ್ಕಿ ಸಿಗದಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಹೀಗಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ 25 ಸಂಸದರು ಅಕ್ಕಿಯ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಪುಕ್ಸಟೆ ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಣದಲ್ಲಿ ಅವರು ಅಕ್ಕಿ ಕೊಡೋದು ರಾಜ್ಯದಿಂದ 4,70,000 ಕೋಟಿ ಜಿಎಸ್ಟಿ ಕಟ್ತೇವೆ ಕೇಂದ್ರದಿಂದ ಜಿಎಸ್ಟಿ ಪರಿಹಾರ ಸಿಗೋದು ಬರಿ 35,000 ಕೋಟಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಂಬಿಕೊಂಡು ನಾವು ಮಾಡೋದಿಲ್ಲ ಕೇಂದ್ರ ಸರ್ಕಾರ ಯಾರದು ಬಿಜೆಪಿ ಅವರದ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತ ಮಾಡ್ತಾ ಇದೆ ಅಷ್ಟೇ ಸರ್ಕಾರ ಎಲ್ಲರಿಗೂ ಸೇರಿರತಕ್ಕಂತ 135 ಕೋಟಿ ಜನಕ್ಕೆ ಸೇರಿರತಕ್ಕಂತ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಏನು ಬರಿ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಅವರು 6.5 ಕೋಟಿ ಜನರಿಗೆ ಅವರು ಮುಖ್ಯಮಂತ್ರಿ ಅವರು ಏನು ಪುಕ್ಸಟ್ಟಿ ಕೊಡ್ತಾರಾ ಸೆಂಟ್ರಲ್ ಗವರ್ನಮೆಂಟ್ ನಾವು ಕಾಸ್ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಕೊಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ತಗೊಂಡು ಬಂದು ಕೊಡ್ತೀವಿ ನಾವೇನು ಮಾತಕ್ಕೆ ತಪ್ಪಿವೋ ಬಿಜೆಪಿ ಅವರ ತರ ಬಿಜೆಪಿ ಅವರು ಮಾತಕ್ಕೆ ತಪ್ಪರು 2018 ರಲ್ಲಿ 600 ಆಶ್ವಾಸನೆ ಕೊಟ್ಟರು ಬಿಜೆಪಿ ಅವರು 600 ಆಶ್ವಾಸನೆಯಲ್ಲಿ 4 ವರ್ಷ ಅವರು ಆಡಳಿತದಲ್ಲಿ ಇದ್ದರು 600 ಆಶ್ವಾಸನೆಯಲ್ಲಿ 60 ಆಶ್ವಾಸನೆ ಈಡೇರಿಸಲಿಲ್ಲ ಅವರು ಇವತ್ತು ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ ಬಿಜೆಪಿ ಅವರಿಗೆ ನಾಚಿಕೆ ಆಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು